ಬಳ್ಳಾರಿ ಜಿಲ್ಲೆಯು ವ್ಯಾಪಾರಕ್ಕಿಂತ ದೇಶಪ್ರೇಮವೇ ಹೆಚ್ಚು ಎಂದು ತೋರಿಸಿಕೊಟ್ಟಿದೆ. ಬಹುತೇಕ ಕಾರ್ಖಾನೆಗಳು ಚೀನಾದಿಂದ ಕಚ್ಚಾ ವಸ್ತುಗಳನ್ನು ಖರೀದಿಸುತ್ತಿವೆ. ಕಚ್ಚಾ ವಸ್ತುಗಳು ಕಡಿಮೆ ದರದಲ್ಲಿ ಸಿಗುತ್ತವೆ ಎನ್ನುವ ಉದ್ದೇಶದಿಂದ ಜೀನ್ಸ್ ಉದ್ಯಮಿಗಳು ಚೀನಾ ದೇಶದ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ಆದರೆ ಇತ್ತೀಚೆಗೆ ಭಾರತ ಚೀನಾ ಗಡಿ ಸಂಘರ್ಷದಲ್ಲಿ 20 ಭಾರತೀಯ ಯೋಧರು ಹುತಾತ್ಮರಾದ ಹಿನ್ನೆಲೆಯಲ್ಲಿ ಚೀನಾದ ವಿರುದ್ಧ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ಭಾರತ ಚೀನಾ ಗಡಿ ಸಂಘರ್ಷದ ಹಿನ್ನೆಲೆಯಲ್ಲಿ ಚೀನಾದ ಉತ್ಪನ್ನ ಬಹಿಷ್ಕರಿಸುವ ಕೂಗು ದೇಶದಾದ್ಯಂತ ಹೆಚ್ಚುತ್ತಿದ್ದಂತೆ ಜೀನ್ಸ್ ಉಡುಪು ತಯಾರಿಕಾ ಕಾರ್ಖಾನೆಗಳು ಈ ಅಭಿಯಾನಕ್ಕೆ ಕೈ ಜೋಡಿಸಲು ಮುಂದಾಗಿವೆ. ಚೀನಾದಿಂದ ಆಮದು ಆಗುತ್ತಿದ್ದ ಕಚ್ಚಾ ವಸ್ತುಗಳ ಖರೀದಿ ಕೈಬಿಟ್ಟು ಇತರ ದೇಶಗಳ ಮೊರೆ ಹೋಗುವ ಮೂಲಕ ವ್ಯಾಪಾರ ವಹಿವಾಟಿಗಿಂತ ರಾಷ್ಟ್ರೀಯ ಹಿತಾಸಕ್ತಿ ಮುಖ್ಯ ಎಂದೇ ಸಾರಲು ಜೀನ್ಸ್ ಉದ್ಯಮಗಳು ಉತ್ಸುಕವಾಗಿವೆ. ಜಿಲ್ಲೆಯಲ್ಲಿ ಗಣಿಗಾರಿಕೆ ಆರಂಭಕ್ಕೂ ಮುನ್ನ ಜೀನ್ಸ್ ಉದ್ಯಮವೇ ದೇಶ ವಿದೇಶಗಳಲ್ಲಿ ಗಮನ ಸೆಳೆದಿತ್ತು. ಇಲ್ಲಿ ತಯಾರಾಗುವ ಜೀನ್ಸ್ ಬಟ್ಟೆಗಳು ದೇಶದ ವಿವಿಧ ರಾಜ್ಯ ಹಾಗೂ ವಿದೇಶಗಳಲ್ಲೂ ಹೆಚ್ಚಿನ ಬೇಡಿಕೆ ಕಂಡುಕೊಂಡಿವೆ. ಜಿಲ್ಲೆಯಲ್ಲಿ 500ಕ್ಕೂ ಹೆಚ್ಚು ಜೀನ್ಸ್ ಕಾರ್ಖಾನೆಗಳಿವೆ. ಚೀನಾದ ಎಲ್ಲ ವಸ್ತುಗಳ ಖರೀದಿ ಕೈಬಿಡಬೇಕೆಂದ ಆಗ್ರಹ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಸದ್ದು ಮಾಡುತ್ತಿವೆ. ಈ ಮೂಲಕ ಚೀನಾಕ್ಕೆ ತಕ್ಕ ಪಾಠ ಕಲಿಸುವ ಉದ್ದೇಶದೊಂದಿಗೆ ಜಿಲ್ಲೆಯ ಜೀನ್ಸ್ ಉದ್ಯಮವು ಚೀನಾ ಕಚ್ಚಾ ವಸ್ತುಗಳ ಖರೀದಿಯನ್ನ ಕೈಬಿಡಲು ನಿರ್ಧರಿಸಿದೆ. ಕಚ್ಚಾ ವಸ್ತುಗಳನ್ನು ಚೀನಾದಿಂದ ಆಮದು ಮಾಡಿಕೊಳ್ಳದೆ ಹೋದರೆ ಮತ್ತೆ ಇವರ ಮುಂದಿನ ಭವಿಷ್ಯ ಹೇಗೆ? ಇವರು ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಜೀನ್ಸ್ ಉದ್ಯಮಕ್ಕೆ ಬೇಕಾಗುವ ಕಚ್ಚಾ ವಸ್ತುಗಳನ್ನು ಇನ್ಮುಂದೆ ಚೀನಾ ಬದಲು ಮುಂಬೈ, ಅಹಮದಾಬಾದ್, ಹೊಸ ದಿಲ್ಲಿ, ಉಲ್ಲಾಸ್ ನಗರ್, ದಕ್ಷಿಣ ಕೊರಿಯಾ, ತೈವಾನ್, ಹಾಂಗ್ಕಾಂಗ್ ನಿಂದ ಆಮದು ಮಾಡಿಕೊಳ್ಳಲು ಜೀನ್ಸ್ ಉದ್ಯಮಿಗಳು ನಿರ್ಧರಿಸಿದ್ದಾರೆ. ಬೆಲೆ ಸ್ವಲ್ಪ ಮಟ್ಟಿಗೆ ಹೆಚ್ಚಾದರೂ ಪರವಾಗಿಲ್ಲ, ಚೀನಾದಿಂದ ಮಾತ್ರ ಕಚ್ಚಾ ವಸ್ತುಗಳನ್ನು ಖರೀದಿಸಲು ಆಗುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದ್ದಾರೆ. ಈ ಮೂಲಕ ಚೀನಾದ ಆರ್ಥಿಕತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವಲ್ಲಿ ಸ್ವಲ್ಪ ಮಟ್ಟಿಗೆಯಾದರೂ ಸಾಧ್ಯವಾಗಲಿದೆ ಎನ್ನುತ್ತಾರೆ ಇಲ್ಲಿನ ಜೀನ್ಸ್ ಉದ್ಯಮಿಗಳು. ಜೀನ್ಸ್ ತಯಾರಿಕಾ ಘಟಕಕ್ಕೆ ಚೀನಾದಿಂದ ಜೀನ್ಸ್ ಬಟನ್, ಜಿಪ್, ಪ್ರೈಸ್ ಟ್ಯಾಗ್, ಥ್ರೆಡ್, ಇಂಡಿಗೋ ಬ್ಲೂ ಕಲರ್ ಬಟ್ಟೆ, ಸ್ಟ್ರೆಡ್ ಸೇರಿ ಕಚ್ಚಾ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ. ಇಲ್ಲಿನ ಜೀನ್ಸ್ ಉದ್ಯಮಿಗಳು ಪ್ರತಿ ತಿಂಗಳು 2 ಕೋಟಿಯೂ ಅಧಿಕ ವ್ಯಾಪಾರ ವಹಿವಾಟನ ನಡೆಸುತ್ತಿದ್ದರು. ಗಡಿ ಸಂಘರ್ಷದಿಂದ ಚೀನಾ ವಸ್ತುಗಳ ಖರೀದಿಯಿಂದ ದೂರ ಸರಿಯುವ ಮೂಲಕ ಪರ್ಯಾಯ ದೇಶಗಳಿಂದ ಕಚ್ಚಾ ವಸ್ತುಗಳ ಖರೀದಿಗೆ ಜೀನ್ಸ್ ಉದ್ಯಮಿಗಳು ತೀರ್ಮಾನಿಸಿದ್ದಾರೆ. ಅಗತ್ಯ ಸಿದ್ಧತೆಗಳನ್ನು ಈಗಾಗಲೇ ನಡೆಸಲಾಗಿದೆ ಎಂದು ವರದಿ ಇದೆ. ಸ್ನೇಹಿತರೆ, ಹೀಗೆ ಹಳ್ಳಿಯಿಂದ ಹಳ್ಳಿ, ರಾಜ್ಯದಿಂದ ರಾಜ್ಯ ಎಲ್ಲವೂ ಚೀನಾ ವಸ್ತುಗಳನ್ನು ಬಹಿಷ್ಕರಿಸುವುದು ಅಷ್ಟೇ ಅಲ್ಲ, ನಾವು ಒಂದು ಸ್ವಾವಲಂಬನೆ ಜೀವನವನ್ನು ಮಾಡಬೇಕು. ನಮಗೆ ಬೇಕಾಗುವಂತಹ ವಸ್ತುಗಳನ್ನು ನಮ್ಮ ದೇಶದಲ್ಲೇ ಉತ್ಪನ್ನ ಮಾಡಬೇಕು ಹಾಗೂ ನಮ್ಮ ದೇಶದಲ್ಲೇ ಉಪಯೋಗಿಸಬೇಕು. ಹೆಚ್ಚಾದ್ದನ್ನು ಮಾತ್ರ ಬೇರೆ ದೇಶಗಳಿಗೆ ನಾವು ರಫ್ತನ್ನು ಮಾಡಬೇಕಾಗುತ್ತದೆ. ಇನ್ನೊಬ್ಬರ ಮೇಲೆ ನಾವು ಅವಲಂಬಿತವಾದರೆ ನಮ್ಮ ಜೀವನವನ್ನು ಅವರ ಕೈಗಿತ್ತಂತೆ. ಆದ್ದರಿಂದ ನಾವು ಸ್ವಾವಲಂಬನೆಯ ಜೀವನವನ್ನ ಮುಂದುವರೆಸೋಣ. ಒಂದು ಹೊಸ ಜೀವನವನ್ನ, ಒಂದು ಹೊಸ ಸದೃಢ ದೇಶವನ್ನ ಕಟ್ಟೋಣ ಎಂದು ಹೇಳಿ ಈ ಒಂದು ಸಂಚಿಕೆಯನ್ನ ಮುಗಿಸುತ್ತೇನೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮಾಹಿತಿ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಸ್ವಾರಸ್ಯಕರ ವಿಷಯವನ್ನು ನಿಮ್ಮ ಮುಂದೆ ಇರ್ತೇನೆ. ಅಲ್ಲಿವರೆಗೆ ಗುಡ್ ಬೈ.